ಎಸ್ ಇನ್ನು ಮುಂದಿನ ವಿಧಾನಸಭಾ ಕ್ಷೇತ್ರ ಬಾಗಲಕೋಟೆ ಬಾಗಲಕೋಟೆ ಸಿಟಿ ವಿಧಾನಸಭಾ ಕ್ಷೇತ್ರ ಸೊ ಹಾಲಿ ಬಿ ಜೆ ಪಿಯಿಂದ ವೀರಣ್ಣ ಚರಂತಿಮಠ ಶಾಸಕರು ಅವರೇ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಜೊತೆಗೆ ಮಲ್ಲಿಕಾರ್ಜುನ ಚರಂತಿಮಠ್ ಕೂಡ ಟಿಕೆಟ್ ಕೇಳ್ತಾ ಇದ್ದಾರೆ ಇನ್ನು ಎಮ್ ಎಲ್ ಸಿ ಪೂಜಾರ್ ಇವರು ಕೂಡ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ನೋಡ್ಬೇಕು ಯಾರಿಗೆ ಟಿಕೆಟ್ ಸಿಗಬಹುದು ಪಿಯಿಂದ ಸ್ವಲ್ಪ ಟಿಕೆಟ್ ಫೈಟ್ ಬಿಜೆಪಿ ಹಾಲಿ ಎಮ್ ಎಲ್ ಎ ಇದ್ರು ಕೂಡ ವೀರಣ್ಣ ಚರಂತಿಮಠ್ ಮಲ್ಲಿಕಾರ್ಜುನ ಎಂ ಎಲ್ ಸಿ ಪೂಜಾರ್ ಇವರೆಲ್ಲ ಟಿಕೆಟ್ ಕೇಳ್ತಿರೋದ್ರಿಂದ ಒಂದು ರೀತಿ ಗೊಂದಲ ಆಗ್ಬೋದು ಬಟ್ ಬಿಜೆಪಿ ಸ್ವಲ್ಪ ಯಾರಿಗೆ ಟಿಕೆಟ್ ಕೊಟ್ಟರು ಅವರು ತುಂಬಾ ಉಲ್ಟಾ ಮಾಡ್ತಾರಾ ಇಲ್ವಾ ಅನ್ನೋ ಒಂದು ಚರ್ಚೆ ಇದೆ ಉಲ್ಟಾ ಸಿಕ್ಕಿದ್ರೆ ಬಿಜೆಪಿ ಮಾಡಬಹುದು ಇದೆ ಸೊ ಇನ್ನ ಕಾಂಗ್ರೆಸ್ ಇಂದ ಎಸ್ ವೈ ಮೇಟಿ ಮಾಜಿ ಮಂತ್ರಿ ಅವರು ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಜೊತೆಗೆ ದೇವರಾಜ್ ಪಾಟೀಲ್ ಇವರು ಕೂಡ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಅಜಯ್ ಕುಮಾರ್ ಸರ್ ನಾಯ್ಕ್ ಸೊ ಇವರೆಷ್ಟು ಟಿಕೆಟ್ ಆಕಾಂಕ್ಷಿಗಳಾಗಿದ್ದಾರೆ ಕಾಂಗ್ರೆಸ್ನಿಂದ ನೋಡ್ಬೇಕು ಕಾಂಗ್ರೆಸ್ನಿಂದ ಯಾರಿಗೆ ಟಿಕೆಟ್ ಕೊಡಬಹುದು ಅಂತ ಕಾಂಗ್ರೆಸ್ ವರ್ಸಸ್ ಪಿಯ ನೇರ ಫೈಟ್ ಕ್ಷೇತ್ರ ಇದು ಸೊ ಯಾರಿಗೆ ಟಿಕೆಟ್ ಆದರೂ ಸದ್ಯಕ್ಕೆ ಜೆ ಬಿಜೆಪಿ ಸ್ವಲ್ಪ ಮುನ್ನಡೆಯನ್ನು ಕಾಯ್ದುಕೊಂಡಿರ್ತಕ್ಕಂಥ ಕ್ಷೇತ್ರ ಬಾಗಲಕೋಟೆಯಲ್ಲಿ ಬಿಜೆಪಿ ಮುನ್ನಡೆ ಪಡಿಬಹುದು ಅನ್ನೋ ಒಂದು ಟ್ರೆಂಡ್ ಬರ್ತಾ ಇದೆ ಕರ್ನಾಟಕ ಟಿವಿಯ ಫೆಬ್ರವರಿ ಸರ್ವೆ ಪ್ರಕಾರ ಬಿಜೆಪಿ ಬಾಗಲಕೋಟೆಯಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಈ ಕ್ಷಣಕ್ಕೆ ಇಲ್ಲಿ ಏನಾಗುತ್ತೆ ಇನ್ನೊಂದು ವಿಚಾರ ಅಂದ್ರೆ ಮೇಟಿ ಒಪ್ಕೊಂಡ್ರೆ ನಾನ್ ನಿಂತ ಅಂತ ಅಜಯ್ ಕುಮಾರ್ ಸರ್ ನಾಯಕ್ ಮಾಡಿದ ದೇವರಾಜ್ ಪಾಟೀಲ್ ಕುರುಬ ಸಮುದಾಯಕ್ಕೆ ಸೇರಿದ್ರು ವೈದ್ಯ ಅವ್ರದ್ದು ಆಸ್ಪೆಂಟ್ ಲಿಂಗಾಯತ್ರಿ ಟಿಕೆಟ್ ಕೊಟ್ರೆ ವರ್ಕ್ಔಟ್ ಆಗತ್ತೆ ಚರ್ಚೆ ಇದೆ ಕಾಂಗ್ರೆಸ್ ಇಲ್ಲ ಅಂತಂದ್ರೆ ಏನಾಗುತ್ತೆ ಕುರುಬ ಬೇರೆ ಬೇರೆ ಫೈಟಿಂಗ್ ಇದೆ ಹಿಂದುತ್ವ ಅವೆಲ್ಲ ಓಟ ಹೋರಾಟದ ಮೇಲೆ ಬಿಜೆಪಿ ಲಾಭ ಆಗ್ತಾ ಇತ್ತು ಅಂತ ಬಿಜೆಪಿನ ಸೋಲಿಸಲೇ ಅಂತಂದ್ರೆ ಲಿಂಗಾಯತ ಕ್ಯಾಂಡಿಡೇಟ್ಗೆ ಟಿಕೆಟ್ ಕೊಟ್ಟರೆ ಅವಕಾಶ ಆಗತ್ತೆ ಅವ್ರು ಹೇಳ್ತಾರೆ ಈಗ ಇಲ್ಲಿ ಹೋಗಿದ್ದೆ ಉಂಡಿ ಚಾಮುಂಡೇಶ್ವರಿನಲ್ಲಿ ಜಿಟಿ ದೇವೇಗೌಡರು ಸೋಸ್ಬೇಕು ಅವ್ರು ಏನ್ ಮಾಡ್ಬೇಕು ಅಂತ ಅವ್ರೇನ್ ಹೇಳ್ತಾರೆ ಗೊತ್ತಾ ಕುರುಬ್ರು ಕೊಡಬಾರ್ದು ಅವ್ರು ಕುರುಬ ಜನಾಂಗದವ್ರು ಅವರಲ್ಲ ಇಲ್ಲ ಚಾಮುಂಡೇಶ್ವರ್ ಒಕ್ಕಲಿಗರು ಕೊಟ್ರೆ ಕಾಂಗ್ರೆಸ್ ಗೆಲ್ಲುತ್ತೆಲ್ಲೇ ಅಷ್ಟೇ ಕುರುಬ ಸಮುದಾಯ ಬಹುತೇಕ ಕಾಂಗ್ರೆಸ್ ಬೆನ್ನಿಗೆ ನಿಂತಿದ್ರು ಸಿದ್ದರಾಮಯ್ಯ ಕಾರಣಕ್ಕೆ ಬಾಗಲಕೋಟೆ ಕ್ಷೇತ್ರದಲ್ಲಿ ಹೆಚ್ಚುವರಿ ಮಟ್ಟಿಗೆ ಕುರುಬ ಸಮುದಾಯಕ್ಕೆ ಸೇರಿದ್ರು ಸಹ ದೇವರಾಜ್ ಪಾಟೀಲ್ ಅವರಲ್ಲ ಲಿಂಗಾಯತ್ರಿ ಕೊಟ್ಟರೆ ಗೆ ಅವಕಾಶ ಆಗತ್ತೆ ಕುರುಬ ಕೊಟ್ರೆ ಆಗಲ್ಲ ಕುರುಬ ಕಮ್ಯುಟಿಂಗೋ ಸಿದ್ದರಾಮಯ್ಯ ಕರ್ನಾಟಕ ಫೆಬ್ರವರಿ ಸರ್ವೆಯಲ್ಲಿ ಬಾಗಲಕೋಟೆ ಕ್ಷೇತ್ರದಲ್ಲಿ ಬಿಜೆಪಿ ಕಾಯ್ದುಕೊಂಡಿದೆ ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ